ಎರಡು ಕೇಸ್ ಆಯ್ತು ರೈಚೂರೊಳಗೆ, ಇನ್ನೊಂದು ಮೊದಲು ಒಂದು ಕೇಸ್ ಆಯ್ತು, ಇದು ಒಂದು ಕೇಸ್, ಎರಡು ಕೇಸ್ ಆಯ್ತು ಸರ್. ಅದೇ ಸರ್, ಈಗ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ತನಿಖೆಯನ್ನು ತೀವ್ರಗೊಳಿಸಿ ಇಂಥವ್ರಿಗೆ ಬೇಲ್ ಸಿಗದಂಗ ಮತ್ತು ತಕ್ಕ ಶಿಕ್ಷೆ ನೀಡಿದ್ರಂತಂದ್ರೆ ಮುಂದಿನವ್ರಿಗೂ ಈ ಥರ ತಪ್ಪು ಮಾಡಲಾರ್ದಂಗೆ ಒಂದು ದೊಡ್ಡ ಶಿಕ್ಷೆ ವಿಧಿಸಿದ್ರಂತಂದ್ರೆ ಅವಾಗ ಒಂದು ಭಯ ಅನ್ನೋದು ಹುಟ್ಟುತ್ತೆ ಅನ್ನೋದು ನಮ್ಮದು ಉದ್ದೇಶ ಸರ್. ರೈಟ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಫೋರಮ್ ಡೆಲ್ಲಿ, ಇವತ್ತಿನ ವಿಷಯ ಭಾಳ ಗಂಭೀರವಾದಂಥದ್ದು ಅಂತ ಹೇಳ್ಬೋದು. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲೂ ರಕ್ಷಣೆ ಇಲ್ಲ, ಮದುವೆಕಿನ ಮುಂಚೆನೂ ರಕ್ಷಣೆ ಇಲ್ಲ, ಮದುವೆ ಆದಮೇಲೂ ರಕ್ಷಣೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇದೇ ರಾಯಚೂರಿನಲ್ಲಿ ಒಂದು ಗ್ರಾಮಾಂತರದಲ್ಲಿ ಮುಸ್ಲಿಮಾನರಿಗೆ ಸಂಬಂಧಿಸಿದಂಥ ಒಬ್ಬ ಹೆಣ್ಣುಮಗಳು ಮಕ್ಕಳ ಜೊತೆ ಗಂಡನ ಜೊತೆ ಆರಾಮಾಗಿರಬೇಕಾದ್ರೆ ಯಾವುದೇ ಒಂದು ತಂದೆ ತಾಯಿ ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಾರೆ ಮಗಳು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ದೆಲ್ಲ ಕೊಟ್ಟಿರ್ತಾರೆ. ಅದೇ ರೀತಿ ವರದಕ್ಷಿಣೆ ತಗೊಳ್ಳೋದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದ್ರೂ ಸಹ ಇವತ್ತು ಅದೇ ವಿಷಯವಾಗಿ ಗಂಡ ಹೆಂಡತಿಯನ್ನು ಆಸ್ಮಾ ಅಂತಕ್ಕಂಥವಳನ್ನು ಗಂಡ ಕೊಲೆಗೈದಿದ್ದಾನೆ. ಇಮಿಡಿಯೇಟ್ FIR ಕೂಡ ಆಗಿದೆ, ಹಾಗೂ ಸ್ಟೇಷನಲ್ಲಿ ಅವ್ರ ವಿರುದ್ಧವಾಗಿ FIR ದಾಖಲಾಗಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನೂ ಆರೋಪಿಗಳು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಇನ್ನೂ ಕೆಲವು ಆರೋಪಿಗಳು. ಆದ್ದರಿಂದ ನಮ್ಮ ಹ್ಯೂಮನ್ ರೈಟ್ಸ್ ಆ್ಯಂಡ್ ಆ್ಯಂಟಿ ಕರಪ್ಷನ್ ಫೋರಮ್ ವತಿಯಿಂದ ನಾವು ಒತ್ತಾಯಿಸೋದು ಏನಂತಂದರೆ, ಆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೇಫ್ಟಿ ಇಲ್ಲದೆ ಕಾರಣ ಅಂಥ ಕೊಲೆಗೈದ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಆ ಮಕ್ಕಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಆ ಹೆಣ್ಮಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ನಾನು ರೂಪಾ ಶ್ರೀನಿವಾಸ ನಾಯ್ಕ ಒತ್ತಾಯಿಸ್ತಾ ಇದ್ದೀನಿ. ಎರಡು ಕೇಸ್ ಆಯಿತು ರೈಚೂರೊಳಗೆ, ಇನ್ನೊಂದು ಮೊದಲು ಒಂದು ಕೇಸ್ ಆಯಿತು, ಇದು ಒಂದು ಕೇಸ್, ಎರಡು ಕೇಸ್ ಆಯಿತು ಸರ್. ಅದೇ ಸರ್, ಈಗ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ತನಿಖೆಯನ್ನು ತೀವ್ರಗೊಳಿಸಿ ಇಂಥವ್ರಿಗೆ ಬೇಲ್ ಸಿಗದಂಗೆ ಮತ್ತು ತಕ್ಕ ಶಿಕ್ಷೆ ನೀಡಿದ್ರಂತಂದರೆ ಮುಂದಿನವ್ರಿಗೂ ಈ ಥರ ತಪ್ಪು ಮಾಡಲಾರ್ದಂಗೆ ಒಂದು ದೊಡ್ಡ ಶಿಕ್ಷೆ ವಿಧಿಸಿದ್ರಂತಂದರೆ ಅವಾಗ ಒಂದು ಭಯ ಅನ್ನೋದು ಹುಟ್ಟುತ್ತೆ ಅನ್ನೋದು ನಮ್ಮದು ಉದ್ದೇಶ ಸರ್.